ಯಶ್ ನಟನೆಯ ಕೆಜಿಎಫ್ ಟು ಏಪ್ರಿಲ್ 14ರಂದು ರಿಲೀಸ್ ಆಗಲು ಸಜ್ಜಾಗಿದೆ. ಅಭಿಮಾನಿಗಳು ಕೂಡ ಸಿನಿಮಾವನ್ನ ಕಣ್ತುಂಬಿಕೊಳ್ಳಲು ಕಾತುರರಾಗಿದ್ದಾರೆ. ಈ ನಡುವೆ ವಿಜಯ್ ನಟನೆಯ ಬೀಸ್ಟ್ ಸಿನಿಮಾ ಕೂಡ ಏಪ್ರಿಲ್ 13ರಂದೇ ತೆರೆ ಕಾಣ್ತಾ ಇದೆ. ಈ ಸುದ್ದಿ ಹೊರಬೀಳ್ತಾ ಇದ್ದಂತೆ ಸಾಕಷ್ಟು ಚರ್ಚೆಗಳು ಕೂಡ ಆರಂಭ ಆಗಿವೆ. ಈ ಎರಡು ಚಿತ್ರಗಳು ಒಂದೇ ಸಮಯದಲ್ಲಿ ರಿಲೀಸ್ ಆದರೆ ಬಾಕ್ಸ್ ಆಫೀಸ್ ಕ್ಲಾಶ್ ಏರ್ಪಡಲಿದೆಯೇ ಎಂಬ ಅನುಮಾನ ಹುಟ್ಟುಹಾಕಿತ್ತು. ಬೀಸ್ಟ್ ಕೆಜಿಎಫ್ ಟುಗೆ ಒಂದು ದಿನ ಮೊದಲೇ ರಿಲೀಸ್ ಆಗ್ತಾ ಇದೆ. ಏಪ್ರಿಲ್ 13ರಂದು ವಿಜಯ್ ನಟನೆಯ ಚಿತ್ರ ಎಲ್ಲೆಡೆ ರಿಲೀಸ್ ಆಗಲಿದೆ. ಈ ಚಿತ್ರದ ಕುರಿತು ನಿರ್ಮಾಣ ಸಂಸ್ಥೆ ಸನ್ ಪಿಕ್ಚರ್ಸ್ ಟ್ವೀಟ್ ಮಾಡಿದ್ದು ಹೊಸ ಪೋಸ್ಟರ್ ಮೂಲಕ ರಿಲೀಸಿಂಗ್ ದಿನಾಂಕವನ್ನು ಘೋಷಣೆ ಮಾಡಿತ್ತು. ಬೀಸ್ಟ್ ರಿಲೀಸ್ ದಿನಾಂಕ ಘೋಷಣೆ ಆಗ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ಕೆಜಿಎಫ್ ಟು ವರ್ಸಸ್ ಬೀಸ್ಟ್ ಬಾಕ್ಸ್ ಆಫೀಸ್ ಪೈಪೋಟಿಯ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆರಂಭ ಆಗಿದೆ. ಕೆಜಿಎಫ್ ಚಿತ್ರ ಈಗಾಗಲೇ ತೆರೆಕಂಡು ವಿಶ್ವದಾದ್ಯಂತ ಮೆಚ್ಚುಗೆಯನ್ನ ಪಡೆದಿದೆ. ಅದರ ಎರಡನೇ ಭಾಗಕ್ಕೆ ಫ್ಯಾನ್ಸ್ ಸಾಕಷ್ಟು ಸಮಯದಿಂದ ಕಾಯ್ತಾ ಇದ್ದಾರೆ. ಕೆಜಿಎಫ್ ಟು ಹವಾ ಎಲ್ಲಾ ಕಡೆಯಲ್ಲೂ ಜೋರಾಗಿನೇ ಇದೆ. ಈ ಹಿನ್ನೆಲೆಯಲ್ಲಿ ಬೀಸ್ಟ್ ಎದುರಿನ ಬಾಕ್ಸ್ ಆಫೀಸ್ ಸ್ಪರ್ಧೆಯಲ್ಲಿ ಕೆಜಿಎಫ್ ಜೈಬೇರಿ ಬಾರಿಸಲಿದೆ ಅಂತ ಫ್ಯಾನ್ಸ್ ಅನಿಸಿಕೆಯನ್ನ ಹಂಚಿಕೊಳ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಬೀಸ್ಟ್ ಸಿನಿಮಾವು ಕೆಜಿಎಫ್ ಟು ಸಮಯದಲ್ಲಿ ರಿಲೀಸ್ ಆಗ್ತಾ ಇರೋದಕ್ಕೆ ಅಸಮಾಧಾನ ಕೂಡ ಏರ್ಪಟ್ಟಿತ್ತು. ಅಭಿಮಾನಿಗಳು ಈ ಬಗ್ಗೆ ಪರ ವಿರೋಧ ಮಾತನಾಡಿದ್ರು. ಬೀಸ್ಟ್ ಚಿತ್ರ ಕೆಜಿಎಫ್ ಟು ಆಡಿಯನ್ಸ್ ಗಳನ್ನ ತನ್ನೆಡೆಗೆ ಸೆಳೆಯಲಿದೆ. ಇದರಿಂದ ಕೆಜಿಎಫ್ ಗೆ ಆಡಿಯನ್ಸ್ ಕಮ್ಮಿ ಆಗಲಿದ್ದಾರೆ ಎಂಬೆಲ್ಲ ವಾದ ವಿವಾದಗಳ ನಡುವೆ ಇದೆಲ್ಲದಕ್ಕೂ ಇತ್ಯರ್ಥವನ್ನ ಹಾಡಿದ್ದಾರೆ ಕೆಜಿಎಫ್ ಟು ನಿರ್ದೇಶಕ ಪ್ರಶಾಂತ್ ನೀಲ್ ಮತ್ತು ಬೀಸ್ಟ್ ಸಿನಿಮಾದ ನಿರ್ದೇಶಕ ನೆಲ್ಸನ್ ದಿಲೀಪ್ ಕುಮಾರ್. ಹೌದು, ಕೆಜಿಎಫ್ ಟು ಟ್ರೇಲರ್ ರಿಲೀಸ್ ಆಗ್ತಾ ಇದ್ದಂತೆ ಈ ಟ್ರೇಲರ್ ಅನ್ನ ನೋಡಿರುವ ಬೀಸ್ಟ್ ಚಿತ್ರದ ನಿರ್ದೇಶಕ ನೆಲ್ಸನ್ ದಿಲೀಪ್ ಕುಮಾರ್ ಟ್ವೀಟ್ ಮಾಡಿದ್ದಾರೆ. ಕೆಜಿಎಫ್ ಟು ಟ್ರೇಲರ್ ನ ಟ್ವೀಟ್ ಮಾಡಿರುವ ಅವರು, ಟ್ರೇಲರ್ ತುಂಬಾ ಮಾಸ್ ಆಗಿ ಮೂಡಿ ಬಂದಿದೆ, ಕೆಜಿಎಫ್ ಟು ಚಿತ್ರವನ್ನ ನೋಡಲು ಕಾಯ್ತಾ ಇದ್ದೇನೆ ಅಂತ ಬರೆದುಕೊಂಡಿದ್ದಾರೆ. ಹಾಗೂ ನೆಲ್ಸನ್ ದಿಲೀಪ್ ಕುಮಾರ್ ಟ್ವೀಟ್ಗೆ ರೀಟ್ವೀಟ್ ಮಾಡಿರುವ ಪ್ರಶಾಂತ್ ನೀಲ್ ಧನ್ಯವಾದವನ್ನ ತಿಳಿಸಿದ್ದಾರೆ. ನೆಲ್ಸನ್ ದಿಲೀಪ್ ಕುಮಾರ್ ಟ್ವೀಟ್ಗೆ ಪ್ರತಿಕ್ರಿಯಿಸಿರುವ ಪ್ರಶಾಂತ್ ನೀಲ್, ಧನ್ಯವಾದಗಳು ನೆಲ್ಸನ್ ದಿಲೀಪ್ ಕುಮಾರ್, ಬೀಸ್ಟ್ ಚಿತ್ರ ನೋಡಲು ನನಗೂ ಕಾಯಲು ಸಾಧ್ಯವಾಗ್ತಾ ಇಲ್ಲ. ನಟ ವಿಜಯ್ ಅವರ ಸಿನಿಮಾವನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡಲು ನಾನು ಯಾವತ್ತೂ ಕಾಯ್ತಾ ಇರ್ತೀನಿ, ಬೀಸ್ಟ್ಗೆ ಆಲ್ ದಿ ಬೆಸ್ಟ್ ಅಂತ ಪ್ರಶಾಂತ್ ನೀಲ್ ಕೂಡ ರೀಟ್ವೀಟ್ ಮಾಡಿದ್ದಾರೆ. ಈ ಮೂಲಕ ಬೀಸ್ಟ್ ಮತ್ತು ಕೆಜಿಎಫ್ ಟು ನಡುವೆ ನಡೀತಾ ಇದ್ದ ಚರ್ಚೆಗೆ ಇವರಿಬ್ಬರು ಇತಿಶ್ರೀಯನ್ನ ಹಾಡಿದ್ದಾರೆ. ಸಿನಿಮಾವನ್ನ ಸಿನಿಮಾವಾಗಿ ಅಷ್ಟೇ ನೋಡೋಣ, ಸಿನಿಮಾಗಳ ನಡುವೆ ಈ ಕಿತ್ತಾಟ ಬೇಡ ಅನ್ನೋದನ್ನ ಸಾರಿದ್ದಾರೆ. ಈ ಮೂಲಕ ಫ್ಯಾನ್ಸ್ ಕೂಡ ತಣ್ಣಗಾಗಿದ್ದಾರೆ. ಇನ್ನು ಕೆಜಿಎಫ್ ಟು ಟ್ರೇಲರ್ ರಿಲೀಸ್ ಕಾರ್ಯಕ್ರಮದಲ್ಲಿ ನಟ ಯಶ್ ಕೂಡ ಈ ಬಗ್ಗೆ ಮಾತನಾಡಿದ್ರು. ನಾವು ತುಂಬಾ ಮುಂಚೆನೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ವಿ, ಯಾವ ಸಿನಿಮಾ ರಿಲೀಸ್ ಆಗುತ್ತೋ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಈಗ ವಿಜಯ್ ಅವರ ಬೀಸ್ಟ್ ಚಿತ್ರ ಬರ್ತಾ ಇದೆ. ಬೀಸ್ಟ್ ವರ್ಸಸ್ ಕೆಜಿಎಫ್ ಅಂತ ಹೇಳಬಾರ್ದು, ಬೀಸ್ಟ್ ಮತ್ತು ಕೆಜಿಎಫ್ ಅನ್ನಬೇಕು ಅಂತ ಹೇಳಿ ಅಚ್ಚರಿಯನ್ನ ಮೂಡಿಸಿದ್ರು.